ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್. ನಾನು ನಿಮ್ಮ ನಾಗವೇಣಿ ಹುಲಿಕೆರೆ. ಇದೀಗ ಬಂದ ಸುದ್ದಿ: ಕೋವಿಡ್ 19 ರೋಗದ ವಿರುದ್ಧ ಹೋರಾಡಲು ಸರ್ಕಾರ 14 ದಿನಗಳ ಕಾಲ ಲಾಕ್ಡೌನ್ ಅನ್ನು ಘೋಷಣೆ ಮಾಡಿದೆ. ಮೊದಲನೇ ದಿನವಾದ ಇಂದು ಬೈಲ್ಹೊಂಬಲ್ ನಗರದಲ್ಲಿ ಬೆಳಂಬೆಳಗ್ಗೆ ಕಾಕಿಪಡೆಯಿಂದ ಅನವಶ್ಯಕವಾಗಿ ಓಡಾಡುತ್ತಿರುವ ಬೈಕ್ಗಳನ್ನು ತಡೆಹಿಡಿದು ಸೀಸ್ ಮಾಡಲಾಗಿದ್ದು ಲಾಠಿ ರುಚಿಯನ್ನು ತೋರಿಸಿದರು. ಸೀಸ್ ಮಾಡಿದ ವಾಹನಗಳನ್ನು ಲಾಕ್ಡೌನ್ ಅವಧಿ ಮುಗಿಯುವವರೆಗೆ ಪೊಲೀಸರ ವಶದಲ್ಲಿ ಇಟ್ಟುಕೊಳ್ಳಲಾಗುವುದು. ಅಗತ್ಯ ವಸ್ತುಗಳ ಖರೀದಿ ನೆಪದಲ್ಲಿ ವಾಹನಗಳ ಓಡಾಟ ಬೇಡ, ಕಾಲ್ನಡಿಗೆಯಲ್ಲಿ ಬಂದು ವಸ್ತು ಖರೀದಿಸಿ ಎಂದು ಈ ಮೊದಲೇ ತಿಳಿಸಿದ್ದರೂ ಕೇಳದ ಸಾರ್ವಜನಿಕರು ನಿಯಮ ಪಾಲಿಸದೆ ವಾಹನಗಳೊಂದಿಗೆ ಬೀದಿಗೆ ಇಳಿದು ಪೊಲೀಸರಿಂದ ಕಜ್ಜಾಯ ಸವಿದರು. ಒಟ್ಟಾರೆಯಾಗಿ ನಮ್ಮ ಪೊಲೀಸ್ ಸಿಬ್ಬಂದಿ ತಮ್ಮ ಕಾರ್ಯವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ದಾರೆ. ಇನ್ನಾದರೂ ಸಾರ್ವಜನಿಕರು ಅನಗತ್ಯ ಓಡಾಟಕ್ಕೆ ಬ್ರೇಕ್ ಹಾಕಿ ಸಹಕರಿಸಲಿ. ಬ್ಯೂರೋ ರಿಪೋರ್ಟ್, ಅಕ್ಷಕಾಡ, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಬೈಂಗ್ಳೂರು. ಬೈಕ್ ಸೀಸ್ ಆಗಿದೆ, ಅದು 15 ದಿನದವರೆಗೆ ರಿಲೀಸ್ ಆಗೋದಿಲ್ಲ. ಎಲ್ಲ ಅಂಗಡಿ ಮುಂದೆ ಯಾವ ಅಂಗಡಿ, ಬೇಕರಿ, ಹಾಲು, ಏನ್ ತರಕಾರಿ ಗಿರ್ಕಾರಿ ಇದಾವೆ ಅಂಗಡಿ ತೆಗೆದಿದ್ದೀರಿ, ನಿಮ್ಮ ಅಂಗಡಿ ಮುಂದೆ ಯಾವನಾದ್ರೂ ಜನ ನಿಂತ್ರೆ ನಿಮ್ಮನ್ನೇ ಕ್ಲೋಸ್ ಮಾಡಿಸ್ತೀನಿ. ಇವೊಂದು ನಿಮ್ದು ಎಸೆನ್ಶಿಯಲ್ ಗೂಡ್ಸ್ ಇದ್ರೂ ಕೂಡ ಬರ್ಬೇಕು ಸರ್. ಹಾಲ್ ಬರ್ತೀನಿ ಸರ್, ನಾನು ಹಾಲ್ ಬರ್ತೀನಿ ಸರ್.